ನಮಸ್ಕಾರ ವೀಕ್ಷಕರೇ, ಇದು ಸವಿರುಚಿಯ ಸೊಬಗು. ನಾವು ನಿಮಗೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಶುಂಠಿ ಮೆಣಸು ಕಡಬಣ್ಣ ಮಾಡಿ ತೋರಿಸತ್ತೇವೆ ರೀ. ಎಂಥ ಬೆಕ್ಕ ನೆಗಡಿ ಕೆಮ್ಮು ಇರಲಿ, ಆಗಿಂದಾಗ ಕಡಿಮೆ ಆಗುವಂಥ ಒಂದು ಆಯುರ್ವೇದಿಕ್ ರೆಸಿಪಿ ಮನೆಯಾಗಣ ಎಲ್ಲ ಇರ್ತದೆ. ಅದರಲ್ಲೇನೋ ನಮ್ಮ ಚಲೋ ಅಂತ ತಿಂದ್ರೆ ಚಲೋ ತಂಗೆ ಇರ್ತಿರ್ತಮ್ಮ ಅಂತ ಹೇಳ್ತಿರ್ತಾರಲ್ಲ, ಆ ಮಾತು ಇಂಥ ರೆಸಿಪಿ ಮೇಲನ ಹೇಳಿರಬೇಕು. ಅಷ್ಟು ಚಲೋ ಆಗುವಂಥ ರೆಸಿಪಿ ತೋರಿಸ್ತೀವಿ. ಅದಕ್ಕಿಂತ ಮೊದಲು ನಮ್ಮ ಇನ್ನೊಂದು ಚಾನಲ್ ಮತ್ತು ಈ ಚಾನಲ್ ಎರಡೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ. ಇನ್ನೊಂದು ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ನಾಗ ಐತಿ. ಈಗ ಏನು ತೊಗೋಬೇಕಂತಂದ್ರೆ, ಫಸ್ಟಿಗೆ ಒಂದು ಕಪ್ ನಿಮ್ಮ ಗೋಧಿ ಹಿಟ್ಟು ತೊಗೊಂಡಿರಬೇಕು. ಒಂದು ಕಪ್ ಗೋಧಿ ಹಿಟ್ಟನ್ನು ತೊಗೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಅದಾದ ಮೇಲೆ ಸ್ವಲ್ಪ ನೀರು ಹಾಕಿ ಅದನ್ನು ಕಲಸ್ಗೋರಿ. ಕಲಿಸಿ ಚೆನ್ನಾಗಿ ಒಂದು ಹದ ಬರೋ ರೀತಿಯೊಳಗೆ, ಈಗ ನೋಡ್ಬೋದು ನೀವು ವಿಡಿಯೋದಾಗ ಯಾವ ರೀತಿ ಐತಂತ, ಅಷ್ಟು ಹದ ಬರೋ ಹಂಗೆ ಮಾಡಿ ನೀವು ಇಟ್ಕೊಂಬಿಡ್ರಿ ಹಂಗೆ ಒಂದು 10 ನಿಮಿಷ. ಈಗ ನೋಡಿರಿ, ಇಲ್ಲಿ ನಮ್ಮ ಕೊಬ್ಬರಿ ತುರಿ ತೊಗೊಂಡಿವಿ ಒಂದು ಕಪ್ಪು, ಮತ್ತು ಶುಂಠಿ, ನೀವು ಒಣ ಶುಂಠಿ ಇದ್ರೂ ನಡೀತೈತಿ, ಅದನ್ನು ತುರಿ ತೊಗೊಂಡಿದ್ದೀವಿ ನಾವು. ಆಮೇಲೆ ಇಲ್ಲಿ ಮೆಣಸಿನಕಾಳನ್ನು ಪುಡಿ ಮಾಡಿ ತೊಗೊಂಡಿವಿ, ಪೆಪ್ಪರ್ ಪೌಡ್ರ್ ಅಲ್ಲ, ಮತ್ತು ಮೆಣಸಿನಕಾಳು ಪುಡಿ ಮಾಡಿ ತೊಗೊಬೇಕು, ಮತ್ತು ಬೆಲ್ಲ 1/2 ಕಪ್. ಇಷ್ಟು ತೊಗೊಂಡಾದ್ಮೇಲೆ ನೀವು ಕೊಬ್ಬರಿ ತುರಿ ಹಾಕೋಬೇಕು ರೀ ಒಂದು ಬುಟ್ಟಾಗ ಅಥವಾ ಒಂದು ಪಾತ್ರೆದಾಗ. ಅದಕ್ಕೆ ಮೆಣಸಿನ ಕಾಳಿನ ಪೌಡ್ರ್ ಅದನ್ನು ಎರಡೂ ಸೇರಿಸಿ ನಮ್ಮ ಮಿಕ್ಸಿ ಜಾರ್ನ ಹಾಕಿದ್ದೀವಿ, ಮತ್ತು ಅದಕ್ಕೆ 1/2 ಕಪ್ ಬೆಲ್ಲ, ಮತ್ತು ಶುಂಠಿ ತುರಿದಿರ್ತಿರ್ಲಿಲ್ಲ ಅದನ್ನು ತೊಗೊಂಡು ನಮ್ಮ ಗ್ರೈಂಡ್ ಮಾಡ್ಕೊಳತ್ತೀವಿ. ನೀವು ಒಣ ಶುಂಠಿ ಇದ್ದರೆ ಅದನ್ನು ಹಾಕ್ಕೊಳ್ಬೋದು. ಈಗ ಅದನ್ನು ಗ್ರೈಂಡ್ ಆದಮೇಲೆ ನೀವು ನೋಡ್ಬೋದು ಯಾವ ರೀತಿ ಬಂದೈತೆ ಅಂತ. ಒಂದು ಪ್ಲೇಟ್ನೇ ಹಾಕಿ ಅದನ್ನು ನಿಮ್ಮ ಫಸ್ಟಿಗೆ ಚೆನ್ನಾಗಿ ಕಲಸ್ಕೊರಿ. ಕಲಿಸಿ ಆದಮೇಲೆ ಸಣ್ಣ ಉಂಡಿ ಮಾಡ್ಕೊರಿ ಅದನ್ನು. ತಮ್ಮ ಶುಂಠಿ ಮೆಣಸು ಕಡು ಬಂದ್ರಿ, ಮತ್ತು ಇದೇನದು ಉಂಡಿ ತೋರಿಸತ್ತಿರಲಿ ಅನ್ಬೇಡ್ರಿ. ಹಿಂಗೆ ನೋಡಿರಿ, ಸಣ್ಣ ಬಾಲ್ ಮಾಡಿ ಇಟ್ಕೊರಿ, ಮುಂದೆ ಎಲ್ಲ ತೋರಿಸ್ತೀವಿ. ಈಗ ನೋಡಿರಿ, ಇದು ಕಂಪ್ಲೀಟಾಗಿ ಚೆನ್ನಾಗಿ ಸಣ್ಣ ಮಾಡ್ಕೊ, ಭಾಳ ದೊಡ್ಡ ಮಾಡೋಕೆ ಹೋಗ್ಬೇಡ್ರಿ ಸ್ವಲ್ಪ. ಈಗ ನಾವು ಯಾವ ರೀತಿ ಸೈಜ್ ತೋರಿಸತ್ತಿರಲಿ ಅಷ್ಟು ಕೈಲಿ ಹೆಂಗೆ ತಿರುಗಿಸ್ಕೊತಾ ಹೋದ್ರೆ ಈ ರೀತಿ ಬರ್ತಾವ. ಇಷ್ಟು ಮಾಡ್ಕೊಂಡು ನೀವು ಎಷ್ಟು ಹಾಕಾವ ನೋಡಿರಿ, ತೊಗೊಂಡಿರ್ತಿರಲಿ ಅಟ್ರಾಗಿ ಇಟ್ಟು ಮಾಡ್ಕೊಂಡು ನಾವು ಇಟ್ಕೊಂಡಿವಿ. ಇನ್ನು ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ, ಹಿಟ್ಟು ಇಟ್ಟಿದ್ದೀವ್ರಲ್ಲೇ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ನಾದ್ಕೊರಿ, ಅಂದ್ರೆ ಮಿದ್ಕೊಡ್ರಿ ಇನ್ನೊಂದು ಸಲ ಚೆನ್ನಾಗಿ. ಅದು ಪೂರ ಸ್ವಲ್ಪ ಸಾಫ್ಟ್ ಆದಮೇಲೆ ನಾವು ಉಳಿದಿದ್ದು ಮಾಡೋಕ್ಕೆ ಚಾಲೂ ಮಾಡೋಣ. ಈಗ ನೋಡಿರಿ, ಅದ ಹಿಟ್ಟು ನಾದಿ ಅಂದರೆ ಮಿತಿ ಇಟ್ಟತಿ. ಈಗ ಅದರಲ್ಲಿ ಉಳ್ಳಿ ಮಾಡ್ಕೊಳತ್ತೀವಿ, ಎಷ್ಟು ಹಾಕೋ ನೋಡಿರಿ ಅಷ್ಟು ಉಳ್ಳಿ ಮಾಡ್ಕೊರಿ. ಉಳ್ಳಿ ಈ ರೀತಿ ರೌಂಡ್ ಹಂಗೆ ಕೈಲಿ ತಿಕ್ಕಿ ಮಾಡ್ರೆ ಹಾಕತಿ. ಆಮೇಲೆ ಎರಡೂ ಕೈ ತೊಗೊಂಡ ಈ ರೀತಿ ಸಿಂಪಲ್ಲಾಗಿ ಮಾಡೋ ತೋರಿಸತ್ತೀವಿ. ಎರಡು ಕೈಯಿಂದ ಈ ರೀತಿ ತಿರುಗಿಸ್ಕೊತಾ ನಡಬಾರ್ಕ ಬಟ್ಟಿಲೇ ಒತ್ಕೊತೋದ್ರೆ ಹಿಂಗೆ ಅಡಾಗ್ಲಾಕತಿ. ಅದಾದಮೇಲೆ ನಡಬಾರ್ಕ ಅದಕ್ಕೊಂದ ಏನು ಮಾಡ್ಕೊಂಡಿರ್ತಿರಲಿ ಶುಂಠಿ ಬೆಲ್ಲ ಕೊಬ್ಬರಿದ ಬೆಲ್ಲದ ಉಂಡಿ ಅದನ್ನು ಹಾಕಿ, ಆಮೇಲೆ ಸೈಡ್ದ ಹಿಂಗೆ ಸ್ವಲ್ಪ ಜಗ್ಗಿದ್ರೆ ಅದು ಉದ್ದಾಕಿ, ಆಮೇಲೆ ನೀವು ಎಲ್ಲನೂ ಕಂಪ್ಲೀಟಾಗಿ ಮಡಿಚಿದ್ರೆ ಒಂದು ಬಾಲ್ ಟೈಪ್ ತಯಾರಾಗಿ ಸ್ವಲ್ಪ ಕೈಲಿ ತಿಕ್ಕಿ ಅದನ್ನು ಉಂಡಿ ಟೈಪ್ ಮಾಡಿ, ಅದಾದಮೇಲೆ ಚಪಾತಿಗೆ ಯಾವ ರೀತಿ ಮಾಡ್ಕೊಂಡು ಇಟ್ಕೊತೀರಿ ನೋಡಿರಿ ಉಳ್ಳಿ, ಆ ರೀತಿ ತಟ್ಟಿ ಇಟ್ಕೊಂಬಿಡ್ಬೇಕ್ರಿ ಅದನ್ನು. ಈ ರೀತಿ ನೋಡಿರಿ, ತಟ್ಟಿ ಇಟ್ಕೊಂಬಿಟ್ರು. ಈ ರೀತಿ ನಿಮ್ಮ ಆರಾಮ್ಸಿರಿ ಕೈಲಿ ಮಾಡ್ಕೊಳ್ಳೋದು ಒಂದು ಸುಲಭ ವಿಧಾನ. ಇದು ಸರಳ ಅನಿಸ್ತೈತ್ರಿ ನೋಡಿರಿ, ಎರಡು ಕೈಯಿಂದ ಪಟಾಪಟ ಹಿಂಗೆ ಮಾಡೋದು. ಅದಾದಮೇಲೆ ನಡಬಾರ್ಕ ಅದಕ್ಕೆ ಒಂದು ಉಂಡಿ ತುಂಬೋದು, ಮತ್ತು ಸ್ವಲ್ಪ ಸೈಡಿಂದ ಹಿಂಗೆ ಜಗ್ಗಿ ಮಡಿಚಿ ಬಿಟ್ರೆ ಇಲ್ಲ ಮುಚ್ಚಿ ಬಿಟ್ರೆ ಇದು ಉಂಡಿ ಜಲ್ದಿ ರೆಡಿ ಆಗೈತೆ. ನಿಮಗೆ ಇದು ಕೈಲೇ ಸ್ವಲ್ಪ ಬೇಸರಾತ್ರಿ ಮಾಡೋಕೆ ಅಂತಂದ್ರೆ ನೀವು ಲಟ್ಟಿಸಿನೂ ಮಾಡ್ಕೊಳ್ಬೋದು. ನಿಮಗೆ ಯಾವ ರೀತಿ ಬೇಕು ಆ ರೀತಿ ನೀವು ಮಾಡ್ಕೊಳ್ಬೋದು. ಎಷ್ಟು ಹಾಕೋ ನೋಡಿರಿ, ಎಲ್ಲನೂ ಈ ರೀತಿ ತುಂಬಿ ನೀವು ಇಟ್ಕೋಬೇಕಾಗತ್ತೀರಿ. ಈಗ ನೋಡ್ಬೋದು ನೀವು ಬೇಡ ಅಂತಂದ್ರೆ ಜಲ್ದಿ ಲಟ್ಟಿಸಿ ಮಾಡಬೇಕು ಅಂದ್ರೆ ಒಂದು ಸ್ವಲ್ಪ ಲಟ್ಟಿಸಿ, ಅದಾದಮೇಲೆ ನೀವು ಅದನ್ನು ಕಂಪ್ಲೀಟಾಗಿ ಎಲ್ಲ ಕಡೆ ಮುಚ್ಚಿ, ಆಮೇಲೆ ಕೈಲೇ ಸ್ವಲ್ಪ ತಿಕ್ಕಿದ್ರೆ ಉಂಡಿಗತ್ಲೆ ಮಾಡಿ, ಆಮೇಲೆ ಅದ್ರ ಮೇಲೆ ಚಪಾತಿಗೆ ಹೆಂಗೆ ತಟ್ಟಿ ಇಡ್ತಿರಲಿ ಅಷ್ಟು ಹಿಂಗೆ ಸ್ವಲ್ಪ ಒತ್ತಿ ಇಟ್ಟರೆ ರೆಡಿ ಹಾಕವ. ಈಗ ಎಲ್ಲನೂ ಅದು ನಾವು ಅದೇ ರೀತಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ರೀ. ಈಗ ನೋಡ್ಬೋದು ನೀವು ಈ ರೀತಿ ತಟ್ಟಿ ಎಷ್ಟು ಹಾಕಾವ ನೋಡಿರಿ ಅಟ್ಟ ಮಾಡಿ ಇಟ್ಕೊಂಡಿವಿ. ಕರೆಕ್ಟಾಗಿ ಒಳಗೆ ತುಂಬಿರ್ತೀವಿ, ಏನೇನು ಸಮಸ್ಯೆ ಬರೋಂಗಿಲ್ಲರಿ, ಅದನ್ನು ಗ್ಯಾರಂಟಿ ಕೊಡ್ತೀನಿ ನಾ. ಆಮೇಲೆ ಈ ರೀತಿ ಸ್ವಲ್ಪ ತುತ್ತಿನ ಹಿಂಗೆ ಚೆನ್ನಾಗಿದ್ದು ಇರ್ತಾರಲ್ಲ, ಅದಕ್ಕೆ ಎಣ್ಣೆ ಹಚ್ಕೊರಿ. ಎಣ್ಣೆ ಹಚ್ಕೊಂಡು ಏಟ್ ಮಾಡ್ಕೊಂಡಿರ್ತಿರಲಿ ಅವನ್ನೆಲ್ಲನೂ ಇದ್ರಾಗ ನೀವು ಇಟ್ಕೋಬೇಕಾಗತ್ತೀರಿ. ಈಗ ನೋಡ್ಬೋದು ನಿಮ್ಮ ಎಲ್ಲನೂ ನಾವು ಮಾಡ್ಕೊಂಡಿದ್ದು ಎಲ್ಲನೂ ಇಟ್ಕೊಳ್ತೀವಿ. ಒಂದಕ್ಕೊಂದು ಮ್ಯಾಲೆ ಇಟ್ರಿ, ಏನೇನು ಹತ್ಕೊಳಂಗಿಲ್ಲರಿ, ಚಿಂತೆನೆ ಮಾಡಬೇಡ್ರಿ. ಈಗ ಒಂದು ಬೊಗಣೆಗೆ ನಮ್ಮ ನೀರು ಕಾಯಕ್ಕಿಟ್ಟಿದ್ದೀವಿ, ನೀರು ಪೂರ ಕುದಿ ಮೇಲ್ದ ಕುದ್ದ ಮೇಲೆ ಚೆನ್ನಾಗಿರ್ತೈತಿರಲಿ ಅದನ್ನು ಅದ್ರ ಮೇಲೆ ಇಟ್ಟು ಒಂದು ಪ್ಲೇಟ್ ಮುಚ್ಚಿರಿ, ಇಲ್ಲ ಒಂದು ಲಿಡ್ ಕ್ಲೋಸ್ ಮಾಡಿರಿ. ಅದನ್ನು ಒಂದು 15 ನಿಮಿಷ ಆದಮೇಲೆ ನೀವು ನೋಡ್ಬೋದು ಈ ರೀತಿ ಕುದಿಯತ್ತವ. ಈಗ ಸ್ವಲ್ಪ ಟೈಮ್ ತೊಗೋತೈತೆ, ಯಾಕಂದರೆ ಇದನ್ನು ನಾವು ನೀರಾಗ ಕುದಿಸತ್ತಿಲ್ಲ, ಬರೇ ನೀರು ಜಳ ಬಡ್ದು ಕುದಿಯುವಂಥದ್ದಿದೆ. ಅದಕ್ಕೆ ನೋಡ್ಬೋದು ನೀವು ಒಂದು 15 ನಿಮಿಷ ಆದಮೇಲೆ ಮತ್ತೊಂದು ಸಲ ಮುಚ್ಚಿ ಒಂದು ಇನ್ನೊಂದು 5 ನಿಮಿಷ ಬಿಡ್ರಿ. ಟೋಟಲ್ 20 ನಿಮಿಷ ಬಿಟ್ಟರೆ ಕರೆಕ್ಟಾಗಿ ಕುದ್ದು
ಮಸ್ತ್ ಟೇಸ್ಟ್ ಕೊಡುವಂಥವು ಬರ್ತಾವ. ಇದನ್ನು ನಮ್ಮ ಕಡೆ ಬಾಣಂತಿಯರಿಗೂ ಕೊಡ್ತಾರ, ಬಾಣಂತಿಯರು ಒಂದು ಆಹಾರ ಅಂತಲೂ ಹೇಳ್ಬೋದು. ನೋಡ್ಬೋದು ನೀವು ಹತ್ಕೊಂಡಿಲ್ಲವ, ಆರಾಮ್ ಸೀರೆ ಅದಾವ. ಸಿಂಪಲ್ಲಾಗಿ ಅಂದ್ರೆ ಸಿಂಪಲ್ಲಾಗಿ ನೀವು ಇದನ್ನು ಮಾಡಿದ ಮೇಲೆ ಇಟ್ ಈಸಿ ಏನ್ರಿ ಇದು ಶುಂಠಿ ಮೆಣಸು ಕಡಬ ಅಂತ ಕೇಳ್ತೀರಿ, ಅಟ್ ಈಸಿಯಾಗಿ ನಿಮಗೆ ಮಾಡಿ ತೋರಿಸಿದ್ದೀವಿ, ನೀವು ಮಾಡಿರಿ. ಇದ್ರ ಜೊತೆ ತುಪ್ಪ ಬೆಸ್ಟ್ ಆಪ್ಷನ್. ಆ ತುಪ್ಪ ಜೊತೆ ಹಚ್ಕೊಂಡು ತಿಂದ್ರೆ ಒಂದು ಸ್ವಲ್ಪ ಒಂದು ಬೈಟ್ ಕಡ್ದು ಕೂಡಲೇ ಅದು ರಸ ಜಿಗದಂಗೆ ಶುಂಠಿ ಮೆಣಸು ಬರ್ತದೆ ಬಾಯಾಗ, ಅದು ಭಾರಿ ಇರ್ತೈತಿ. ನೀವು ವಿಡಿಯೋ ನೋಡಿದ ಮೇಲೆ ಖಂಡಿತ ಟ್ರೈ ಮಾಡಿ ಮಾಡ್ಕೋರಿ, ಭಾಳ ಆರೋಗ್ಯಕ್ಕೆ ಒಳ್ಳೆಯದಾದಂಥ ರೆಸಿಪಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಚಾನಲ್ಗೆ ಏನರ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ, ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳ್ರಿ. ನೆನಪಿರಲಿ, ಇದು ಸವಿರುಚಿಯ ಸೊಬಗು. ಧನ್ಯವಾದಗಳು.